ಕೊರೋನಾ ಪ್ರಕರಣಗಳು ದೇಶದಾದ್ಯಂತ ಹೆಚ್ಚುತ್ತಾ ಇದೆ ಸುಳ್ಳೆದಲ್ಲೂ ಕೂಡ ಹೆಚ್ಚುತ್ತಾ ಇದೆ ಕಳೆದ ಅನೇಕ ದಿನಗಳಿಂದ ಸುಳ್ಳೆ ನಗರದಲ್ಲಿ ಬೆಳಗಿನ ಹೊತ್ತಿನಲ್ಲಿ ವಾಹನ ದಟ್ಟಣೆ ಮತ್ತು ಜನ ದಟ್ಟಣೆ ವಿಪರೀತವಾಗಿತ್ತು ಇದು ಕೊರೋನಾ ಸ್ಪ್ರೆಡ್ ಗೆ ಪೂರಕ ಕೂಡ ಆಗಿತ್ತು ಈ ನಿಟ್ಟಿನಲ್ಲಿ ಪೊಲೀಸರು ಇಂದಿನಿಂದ ಫೀಲ್ಡ್ ಗೆ ಇಳಿದಿದ್ದಾರೆ ವಾಹನಗಳ ದಟ್ಟಣೆಯನ್ನು ನಿಯಂತ್ರಿಸುವ ಸಲುವಾಗಿ ಸುಳ್ಳೆದಲ್ಲಿ ಬ್ಯಾರಿಕೇಡ್ ಗಳನ್ನು ನಿರ್ಮಿಸಿ ರಚಿಸಿ ಕಟ್ಟುನಿಟ್ಟಾದ ತಪಾಸಣೆಯನ್ನು ನಡೆಸುತ್ತಾ ಇದ್ದಾರೆ ಅಗತ್ಯ ವಾಹನಗಳಿಗಷ್ಟೇ ಸುಳ್ಳೆ ನಗರಕ್ಕೆ ಪ್ರವೇಶವನ್ನು ನೀಡುತ್ತಾ ಇದ್ದಾರೆ ಕೊರೋನಾ ಕರ್ಫ್ಯೂ ಜಾರಿಯಲ್ಲಿದ್ದರೂ ಅಂಗಡಿ ತೆರೆದಿಡಲು ನೀಡಿರುವ ಸಮಯದಲ್ಲಿ ವಾಹನಗಳ ಓಡಾಟ ಹೆಚ್ಚಾಗಿರುವ ಕಾರಣ ನಗರಕ್ಕೆ ವಾಹನ ಪ್ರವೇಶವನ್ನು ನಿಯಂತ್ರಿಸಲು ಸುಳ್ಳೆ ಪೊಲೀಸರು ನಿರ್ಧರಿಸಿದ್ದು ಇದರ ಹಿನ್ನೆಲೆಯಲ್ಲಿ ಇಂದು ಮುಂಜಾನೆಯಿಂದಲೇ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳಲು ಆರಂಭಿಸಿದ್ದಾರೆ ದೇಶದಾದ್ಯಂತ ಕೊರೋನಾ ಪ್ರಕರಣಗಳು ಹೆಚ್ಚುತ್ತಿದ್ದು ಸುಳ್ಳೆದಲ್ಲೂ ದಿನೇ ದಿನೇ ಪಾಸಿಟಿವ್ ಪ್ರಕರಣಗಳ ಸಂಖ್ಯೆ ಹೆಚ್ಚುತ್ತಿದೆ ಮತ್ತೊಂದು ಕಡೆ ನಗರದಲ್ಲಿ ವಾಹನ ದಟ್ಟಣೆ ಮತ್ತು ಜನ ದಟ್ಟಣೆ ಕಂಡುಬರುತ್ತಿದೆ ಅವಶ್ಯಕತೆ ಇಲ್ಲದವರು ಕೂಡ ನಗರ ಸಂಚಾರ ನಡೆಸುತ್ತಿರುವುದನ್ನು ಮನಗಂಡಿರುವ ಪೊಲೀಸರು ಇದಕ್ಕೆ ಬ್ರೇಕ್ ಹಾಕಲು ನಿರ್ಧರಿಸಿದ್ದಾರೆ ಆ ಕಾರ್ಯ ಇಂದು ಬೆಳಗಿನಿಂದಲೇ ಆರಂಭಗೊಂಡಿದೆ ಇಂದು ಸುಳ್ಳೆದ ಜ್ಯೋತಿ ವೃತ್ತ ಗಾಂಧಿನಗರ ಪೆಟ್ರೋಲ್ ಬಂಕ್ ಬಳಿ ಹಾಗೂ ವಿವೇಕಾನಂದ ಸರ್ಕಲ್ ಬಳಿ ಬ್ಯಾರಿಕೇಡ್ ಅಳವಡಿಸಿ ಕಾದು ನಿಂತಿರುವ ಪೊಲೀಸರು ಸುಳ್ಳೆ ನಗರಕ್ಕೆ ಅನಾವಶ್ಯಕವಾಗಿ ಬರುತ್ತಿರುವ ವಾಹನಗಳನ್ನು ತಡೆದು ಹಿಂದಕ್ಕೆ ಕಳುಹಿಸತೊಡಗಿದ್ದಾರೆ ಕೆಲವರಿಗೆ ದಂಡವನ್ನು ವಿಧಿಸಿದ್ದಾರೆ ಆದರೆ ಅವಶ್ಯ ಸೇವೆಗಳ ವಾಹನಗಳಿಗೆ ಕೃಷಿ ಚಟುವಟಿಕೆಗಳ ವಾಹನಗಳಿಗೆ ಆಸ್ಪತ್ರೆಗಳಿಗೆ ಹೋಗುವ ವಾಹನಗಳಿಗೆ ವಿನಾಯಿತಿ ನೀಡಿದ್ದಾರೆ ಅನಾವಶ್ಯಕವಾಗಿ ತಿರುಗಾಡುವ ಸಮಯ ಇದಲ್ಲ ಸಾರ್ವಜನಿಕರು ಅವರ ಆರೋಗ್ಯದ ಕಾಳಜಿಯನ್ನು ವಹಿಸಿಕೊಂಡು ತಮ್ಮ ತಮ್ಮ ಸ್ಥಳೀಯ ಪರಿಸರಗಳಲ್ಲಿ ಇರುವ ಅಂಗಡಿ ಮುಂಗಟ್ಟುಗಳಿಂದ ಅಗತ್ಯ ವಸ್ತುಗಳನ್ನು ಖರೀದಿಸಬೇಕು ನಗರದಲ್ಲಿ ಜನನಿಬಿಡತೆ ಸೃಷ್ಟಿಯಾಗುವುದನ್ನು ತಪ್ಪಿಸಬೇಕು ಎಂದು ಸುಳ್ಳೆ ಎಸ್ಐ ಎಂಆರ್ ಹರೀಶ್ ಕೇಳಿಕೊಂಡಿದ್ದಾರೆ ಪೊಲೀಸರ ಇಂದಿನ ಸಕಾಲಿಕ ಕಾರ್ಯಾಚರಣೆಯ ಪ್ರಯುಕ್ತ ಸುಳ್ಳೆದಲ್ಲಿ ಈ ಹಿಂದಿನ ದಿನಗಳಿಗಿಂತ ಜನದಟ್ಟಣೆ ವಾಹನ ದಟ್ಟಣೆ ಅತ್ಯಂತ ಕಡಿಮೆಯಾಗಿದೆ ಕ್ಯಾಮೆರಾಮ್ಯಾನ್ ಜಗದ್ದೇರಾಜ್ ಜೊತೆ ದುರ್ಗಾಕುಮಾರ್ ನಾಯರ್ಕೆರೆ ಸುದ್ದಿ ನ್ಯೂಸ್ ಸುಳ್ಳ್ಯ